ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ನಟಿ ಪವಿತ್ರಾ ಗೌಡ ಸೇರಿದಂತೆ 10 ಆರೋಪಿಗಳಿಗೆ ಜೈಲು ನಟ ದರ್ಶನ್ ಸೇರಿದಂತೆ 4 ಆರೋಪಿಗಳಿಗೆ ಮತ್ತೆ ಪೊಲೀಸ್ ಕಸ್ಟಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇಡನೇ ವೇತನ ಆಯೋಗ ಜಾರಿಗೆ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಹಲವು ವರ್ಷಗಳ ಹೋರಾಟಕ್ಕೆ ಸಿಕ್ಕಿತು ಫಲ ಆಸನ ನಗರದಲ್ಲಿ ಹಾಡುಹಗಲೆ ಗುಂಡಿನ ಸದ್ದು ವ್ಯಕ್ತಿಯೊಬ್ಬರನ್ನ ಹತ್ಯೆಗೈದು ತಾನು ಆತ್ಮಹತ್ಯೆಗೆ ಶರಣು ಆಸ್ತಿ ವಿಚಾರಕ್ಕೆ ಕೊಲೆ ಶಂಕೆ ನಿತೀಶ್ ಕುಮಾರ್ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಮಿಸ್ಲಾತಿ ಪ್ರಮಾಣ ಹೆಚ್ಚಳ ಆದೇಶ ರದ್ದು ಪಾಟ್ನಾ ಹೈಕೋರ್ಟ್ ಮಹತ್ವದ ತೀರ್ಪು ಯುಜಿಸಿ ನೆಟ್ ಪರೀಕ್ಷೆಯಲ್ಲಿ ಅಕ್ರಮ ಪರೀಕ್ಷೆ ರದ್ದುಗೊಳಿಸಿದ ಕೇಂದ್ರ ಸರ್ಕಾರ ಯುದ್ಧ ನಿಲ್ಲಿಸುವ ಮೋದಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಾಧ್ಯವಾಗಲಿಲ್ಲವೇ ನಿಲ್ಲಿಸೋಕೆ ಎಂದ ರಾಹುಲ್ ಗಾಂಧಿ ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ಆತ್ಮಹತ್ಯೆ ಬೆಂಗಳೂರಿನಲ್ಲಿ 4 ಮಾಡಿಯ ಕಟ್ಟಡದಿಂದ ಬಿದ್ದು ಡೇವಿಡ್ ಜಾನ್ಸನ್ ಸಾವು ಅರಸೀಕೆರೆ ಎಕ್ಸ್ಪ್ರೆಸ್ ಸಾವಿಗೆ ಕ್ರಿಕೆಟಿಗರ ಕಂಬನಿ ಬಿಸಿ ಗಾಳಿಯಿಂದ ಸಂಕಷ್ಟಕ್ಕೆ ಸಿಲುಕಿದ ಹಜ್ ಯಾತ್ರಿಗಳು ರಣಬೀಕರ ಬಿಸಿಲಿಗೆ 922 ಜನರು ಬಲಿ ಬೆಂಗಳೂರಿನ ಇಬ್ಬರು ಸಾವು